ಅಧಿಕಾರಿಗಳಿಗೆ ತಾವು ಏನಾದರೂ ಇದೇ ರೀತಿ ಮುಂದುವರೆ ತಮ್ಮ ಕವರ್ಗಳನ್ನು ಮುಂದುವರಿಸಿದ್ದೆ ಆದರೆ ಶಾಶ್ವತ ನೀವು ಜೈಲು ಕಂಬಿಸುವ ಸೇರೋ ಪರಿಸ್ಥಿತಿ ಬರ್ತದಲ್ಲಿ ಪೊಲೀಸ್ ಇಲಾಖೆ ಕೆಲವು ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ವಲಯೇಶ್ವರ ತಾಲೂಕಲ್ಲಿರುವಂತಹ ಕೆಲವು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕಾರು ಚೌಕಟ್ಟು ಕೆಲಸ ಮಾಡಿ ಬೇಡ ಅಂತ ಹೇಳಲ್ಲ ಕಾರು ಚೌಕನ್ನು ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಮ್ಮ ಕಾರ್ಯಕರ್ತನಲ್ಲಿ ಏನು ಒಂದೇ ಒಂದು ಕೇಸ್ ಆಯಿತು ಅಂದ್ರೆ ಕೂಡ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಈಗಾಗಲೇ ಬೆಂಗಳೂರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ನ ಕೆಲಸದಿಂದ ತಗ್ಸಾಕಿದ್ದೀನಿ ನನಗೆ ಅಲ್ಲಿ ಈ ದೇಶದ ಕಾನೂನು ಬಹಳ ಭದ್ರವಾಗಿದೆ ಅಲ್ಲಿ ಕಠಿಣವಾಗಿದೆ ಅಲ್ಲಿ ಗೌರವ ನಿಡ್ಕೊಂಡು ಕಲ್ತ್ಕೊಳ್ಳಿದೀವಿ ಅಲ್ಲಿ ಮತ್ತೊಮ್ಮೆ ಉಚ್ಚಾರಣೆ ಮಾಡ್ತಾ ಇಲ್ಲಿ ನೀವೇನಾದ್ರು ಕಾನೂನನ್ನು ಕೈ ಎತ್ಕತ್ತು ಅಂತ ಅಂದ್ರೆ ಕಾನೂನು ಚೌಕಟ್ಟು ನಿಮ್ಗೆ ಜೈಲು ಸೇರ್ಬೇಕಾಗ್ತದೆ ಅಲ್ಲಿ ಕೆಲವೇ ದಿವಸಗಳಲ್ಲಿ ತಿಂಗಳಲ್ಲ ಈಗಾಗಲೇ ನಿಗದಿ ಮಾಡಿದೆ ಎರಡು ವಾರ ಎರಡು ವಾರ ಅಂದ್ರೆ 15 ದಿವಸ ಅಷ್ಟೇ 15 ದಿವಸದಲ್ಲಿ ಅಂದ್ರೆ ಡಿಸೆಂಬರ್ 18ನೇ ತಾರೀಕು ಒಳಗಡೆ ಈ ಪ್ರಕರಣ ಇತ್ಯರ್ಥ ಆಗ್ತದಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯ ಜಗತ್ತಲ್ಲಿ ಇರೋದು ಈ ಪ್ರಕರಣದಲ್ಲಿ ಇವರು ಜೈಲು ಸೇರೋದು ಅಷ್ಟೇ ಖಚಿತ ಇದು ಅಧಿಕಾರ ಕಳ್ಕೊಳ್ಳೋದು ಅಷ್ಟೇ ಖಚಿತ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇಲ್ಲಿ ಈ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ ಇಲ್ಲಿ ಇದನ್ನು ತಾವು ದುರುಪಯೋಗ ಮಾಡ್ಕೊಂಡು ಏನಾದ್ರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸೋದಾಗ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿಸೋದಾಗ್ಲಿ ಗುಂಡಗಿರಿ ಮಾಡೋದಾಯ್ತು ಅಂತಂದ್ರಲ್ಲಿ ನೀವು ಯಾರು ಮನೆ ಬಾಗಿಲು ತೊಟ್ಟಿದಿರಲ್ಲ ಅಲ್ಲಿ ನಾವು ಬಾಗಿಲು ತೊಟ್ಟಬೇಕಾಗ ನಾವು ಮನೆ ಮಕ್ಕಳು ನಾವಲ್ಲಿ ನೀವಾದ್ರೆ ಪರ್ಮಿಷನ್ ತಗೊಂಡಲ್ಲಿ ಹೋಗಬೇಕಲ್ಲಿಗೆ ನಮ್ಮ ಮನೆಗಳಿಗೆ ನಮಗೆ ಪರ್ಮಿಷನ್ ಇಲ್ಲ ಅಲ್ಲಿ ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೆ ತೊಂದರೆ ಯಾರು ಕೂಡ ಮೋದಿಜಿ ಸಹಿಸುವಂತಾರಲ್ಲ ನಮ್ಮ ಪಕ್ಷದ ನಾಯಕ ಮಹಾನ್ ನಾಯಕರವರಲ್ಲಿ ಕಟ್ಟೆ ಕಡೆ ಕಾರ್ಯಕರ್ತರು ಕೂಡ ಅವರಲ್ಲಿ ಬಹಳ ಗಂಭೀರ ಪರಿಗಣಿಸ್ತಾರಲ್ಲಿ ಇವೆಲ್ಲ ಗಮನವನ್ನ ಕೇಂದ್ರ ನಾಯಕರಿಗೆ ತರಬೇಕಾಗ್ತದಲ್ಲಿ ನಾನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಇಲ್ಲಿ ರಾಜ್ಯ ವಕ್ತಾರರಾಗಿ ನಾನಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀನಿ ನಾನಲ್ಲಿ ನೀವು ಕೂಡ ಸೌಜನ್ಯವನ್ನು ಎಡ್ಕಂಡ್ರೆ ನನ್ನ ಮೈತ್ರಿ ಬಗ್ಗೆ ಏನು ಮಾತಾಡಲ್ಲ ಅದು ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಬಿಟ್ಟದಲ್ಲಿ ಆದ್ರೆ ನಾವು ಮೈತ್ರಿಲಿ ಇದೀವಿ ಅಂತ ಹೇಳಿ ಇಲ್ಲಿ ಕಾಲಕ್ಕೆ ಕಸವಾಗಿ ನಮ್ಮವರು ನೀವು ತುಣಿಯಕ್ಕೆ ಹೋದ್ ನೋಡಿದ್ರಲ್ಲಿ ಇಲ್ಲಿ ಯಾವ ಮೈತ್ರಿ ನಡೆಯಲ್ಲ ನಿಮ್ದು ಇಲ್ಲಿ ಅದು ಬೇರೆ ತರ ಪರಿಣಾಮ ಆಗ್ತದಲ್ಲಿ ಇದನ್ನ ನಮ್ಮ ಕೇಂದ್ರ ನಾಯಕರ ಗಮನ ಕೂಡ ತರಬೇಕಾಗ್ತದೆ ಅಲ್ಲಿ ಇದನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ಬೇಕು ಅಂತ ಹೇಳಿ ತಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನಾನಲ್ಲಿ ಧನ್ಯವಾದ ನಾನು ಲಾ ಹೇಳ್ತಾ ಇರೋದು ಆಕ್ಟ್ ಹೇಳ್ತಾ ಇದ್ದೀನಿ ಜಜ್ಮೆಂಟ್ ಹೇಳ್ತಾ ಇಲ್ಲ ಆ ಪ್ರಾವಿಷನ್ ಏನ್ ಹೇಳ್ತಾರೆ ಕಾನೂನು ಏನಂತ ಹೇಳ್ತಾ ಇದ್ದೀನಿ ಅಲ್ಲಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ದೊಡ್ಡ ಪಸಾರ ಎದ್ದೋಗ್ಬಿಟ್ಟೈತೆ ಅಲ್ಲಿ ಕೇಸ್ ಮುಗಿದೋಗ್ಬಿಟ್ಟೈತೆ ದೇವರಾಜೇಗೌಡರು ಕಮಿಟ್ಮೆಂಟ್ ಆಗ್ಬಿಟ್ರಂತೆ ಸಕ್ಕ ದುಡ್ಡು ಕೊಟ್ರಂತೆ ದೇವರಾಜೇಗೌಡರು ಮೆಟ್ಟೆ ಹಾಕ್ಬಿಟ್ರಂತೆ ಹೊಸಕೆ ಹಾಕ್ಬಿಟ್ರೆ ಇದು ಓಲ್ಡ್ ನನ್ನ ರೆಕಾರ್ಡ್ ಬಂದಿದೆ ನಂಗೆ ಅಲ್ಲಿ ಹೊಸಕೆ ಹಾಕ್ಬಿಟ್ರಂತ ರೇವಣ್ಣ ಮನೆಯವರು ಇತಿಹಾಸದಲ್ಲೇ ಆ ಭಗವಂತನ ಒಬ್ಬರಿಗೆ ಬಿಟ್ರೆ ನಾನು ಹೊಸಕ ಹಾಕಿನಿ ಯಾರು ಬ್ರಹ್ಮನು ಸಾಧ್ಯ ಇಲ್ಲ ಈ ಜಗತ್ತಲ್ಲಿ ಇರೋರಿಗೆ ದೇವ್ರ ಬ್ರಹ್ಮ ಅಲ್ಲ ಈ ಬ್ರಹ್ಮದ್ರ ಅವರಲ್ಲ ಸೃಷ್ಟಿ ಮಾಡಂತಾರು ಇವ್ರ ಕೆಲಸ ಸಾಧ್ಯ ಇಲ್ಲ ಅಲ್ಲಿ ನಿಮ್ಮ ಭ್ರಮೆಲಿ ಇರ್ಬೋದು ಅಷ್ಟೇ ನೀವಲ್ಲಿ ಸ್ವಲ್ಪ ಗೌರವ ನೆಡ್ಕೊಳ್ಳೋದು ಸೂಕ್ತ ಅದರಲ್ಲಿ ವಿಶೇಷವಾಗಿ ಬಹಳ ಕಾಳಜಿ ಬಂದ್ಬಿಟ್ಟೈತೆ ಈಗ ಅವ್ರು ಯಾರು ಅನರ್ಹರಾಗಿದ್ದಾರೆ ಅವರೇ ಹೋಗ್ತಾ ಈಗ ಹಳ್ಳಿಗಳಲ್ಲಿ ಈಗ ಇಸ್ತಿಸಪ್ಪ ಪಳ್ಳಿ ರೈತರು ಕಾಣಲೇ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಾಣಲಿಲ್ಲ ಈ ಜಿಲ್ಲೆಯಲ್ಲಿ ಯಾವ ಬರ ಕಾಣಲೇ ಇಲ್ಲ ಇಸ್ತಿಸ ಅಲ್ಲಿ ಈಗ ಅಪ್ಪ ಮಕ್ಕಳು ಮತ್ತೆ ಇನ್ನೊಬ್ಬ ನಾಯಕ ಯಾರನ್ನ ಕುಟುಂಬನ ಬೈಕನ್ನು ಬೈಕೊಂಡು ಜಿಲ್ಲೆ ನಾಯಕನಾಗಿ ರಾಜ್ಯದ ಲೀಡರ್ ಆಗ್ಬಿಟ್ಟು ಮಂತ್ರಿಯಾಗಿ ಬಂದು ಅವರು ಕೂಡ ಜೊತೆಲೇ ಹೋಗ್ತಾವನೀಗ ಅಲ್ಲಿ ಆ ಪುಣ್ಯಾತ್ಮ ಹೋಯ್ತಾವ ನನಗೀಗ ಯಾರ ಮನೆ ಬೆಂಕಿ ಇಡಕ್ ಹೋದ ಅಲ್ಲಿ ಆ ಬೆಂಕಿ ಅವನಿಗೆ ಹಚ್ಕೊಬಿಡ್ತೀಗ ಅದು